ಹಾಯ್ ಎವ್ರಿ ಒನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಡಾಪ್ನೇಟ್ ಕೊಡ್ತಾ ಬರ್ತಿದ್ದೀನಿ ಈಗ ಒಂದು ಹೊಸ ಸ್ಕಾಲರ್ಶಿಪ್ ಕೂಡ ಬಂದಿದೆ ನಿಮಗೆ ಇದ್ರದ್ದು ಎಸ್ ಬಿ ಐ ಜನರಲ್ ಸುರಕ್ಷಾ ಸಪೋರ್ಟ್ಸ್ ಸ್ಕಾಲರ್ಶಿಪ್ ಸಾವಿರದ ಇಪ್ಪತ್ತೊಂದು ಇದಕ್ಕೆ ಎಲಿಜಿಬಿಲಿಟಿ ಏನು ಯಾರು ಅಪ್ಲೈ ಮಾಡ್ಬೋದು ಏನಾದರೂ ಡಾಕ್ಯುಮೆಂಟ್ ಬೇಕು ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ವೀಡಿಯೋ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದೇ ಥರ ಇಚ್ೀಚಿನ ಒಳಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬಂದುಬಿಟ್ಟು ಬಡ್ಡಿ ಫೋರ್ ಸ್ಟಡಿ ಕಡೆಯಿಂದ ಇದು ಎಸ್ ಬಿ ಐದು ಒರಿಜಿನಲ್ಲು ಸಾಕಷ್ಟು ಡೌಟ್ ಇರುತ್ತೆ ನೀವು ಬರೀ ಫೇಕ್ ಆಗ್ತೀರಾ ಫೇಕ್ ಆಗ್ತೀರ ಅಂತೀರಾ ದಯವಿಟ್ಟು ಬೇಕಾದ್ರೆ ವಿತ್ ಪ್ರೂಫ್ ನಿಮಗೆ ತೋರಿಸಿದ್ದೀನಿ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಹೋಗಿ ಭೇಟಿ ನೀಡಿ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಯಾರಿಗೆ ಅಂದರೆ ಇದು ಹೆಲ್ಪ್ ಆಗುತ್ತೆ ಅಂದರೆ ಯಾರು ಕೋವಿಡ್ ನೈನ್ಟೀನ್ ಅಫೆಕ್ಟ್ ಆಗಿದ್ದಾರೆ ಫ್ರ ಸ್ಟೂಡೆಂಟ್ಸ್ ಕ್ಲಾಸ್ ನೈನ್ ಟು ಟ್ವೆಲ್ತ್ ಮತ್ತು ಗ್ರ್ಯಾಾಜ್ಯುಯೇಟ್ ಸ್ಟೂಡೆಂಟ್ಸ್ಗಳಿಗೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ತರಗತಿಯಂತ ಗ್ರಾಜ್ಯ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಸ್ವಲ್ಪ ಆನಂದ ಸಹಾಯ ಮಾಡ್ತಿದ್ದಾರೆ ಯಾರು ಎಸ್ ಪಿ ಕಡೆಯಿಂದ ಎಸ್ ಪಿ ಜನರಲ್ ಸುರಕ್ಷಾ ಸಪೋರ್ಟ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಬಡ್ಡಿ ಫಾರ್ ಸ್ಟಡಿ ಅಂತ ವೆಬ್ಸೈಟು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ ಅಲ್ಲಿ ನೀವು ಅಪ್ಲೈ ಮಾಡೋಕೆ ಕೇನ ಪ್ರಶ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ ಜಸ್ಟ್ ಫಾರ್ ಇನ್ಫಾರ್ಮೇಷನ್ ನಿಮಗೆ ಹೇಳ್ತಿದ್ದೀನಿ ಕೋವಿಡಿಂದ ತೊಂದರೆ ಪಟ್ಟಿರೋ ವಿದ್ಯಾರ್ಥಿಗಳಿಗೆ ಫೈನಾನ್ಷಿಯಲ್ ಹೆಲ್ಪ್ ಆಗಲಿ ಹೇಳಿ ಒಂಬತ್ತರಿಂದ ಹನ್ನೆರಡು ತರಗತ ವಿದ್ಯಾರ್ಥಿಗಳು ಮತ್ತು ಗ್ರಾಜ್ಯುಯೇಷನ್ ಜನರಲ್ ಮತ್ತು ಪ್ರೊಫೆಷನಲ್ ಕೋರ್ಸ್ಗಳಿಗೆ ಯಾರು ಅಂದರೆ ಮೇಯ್ನ್ ಮ್ಯಾಂಡಿಡೇಟರ್ ಯಾರು ಅಂದರೆ ಊ ಹ್ಯಾವ್ ಲಾಸ್ಟ್ ಇಯರ್ ಪೇರೆಂಟ್ಸ್ ಆರ್ ಊಸ್ ಅರ್ನಿಂಗ್ ಫ್ಯಾಮಿಲಿ ಮೆಂಬರ್ಸ್ ಹ್ಯಾವ್ ಲಾಸ್ಟ್ ಇಯರ್ ಎಂಪ್ಲಾಯ್ಮೆಂಟ್

ಧೈರ್ಯ ಅಂದರೆ ಫ್ಯಾಮಿಲಿಗೊಬ್ಬರು ಮೇಯ್ನ್ ಇರ್ತಾರೆ ಆದಾಯ ತಂದು ಕೊಡ್ತಿರ್ತಾರೆ ಅವರಿಂದ ತಮ್ಮ ಫ್ಯಾಮಿಲಿ ಎಲ್ಲ ಜೀವನ ನಡೆಸಿರುತ್ತೆ ಅಂಥವ್ರು ಇರೋಲ್ಲ ಅವರು ತೀರ್ಕೊಂಡಿರ್ತಾರೆ ಅಥವಾ ಅವ್ರ ಕೆಲಸ ಇದು ಕೆಲಸ ಸಿಕ್ಕಿರೋಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಫೈನಾನ್ಷಿಯಲ್ ಸಪೋರ್ಟ್ ಹೆಲ್ಪ್ ಆಗಲಿ ಅಂತೇಳಿ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಮೂವತ್ತೆಂಟು ಸಾವಿರದ ಐನೂರು ರೂಪಾಯಿ ಪರ್ ಆನ್ ಎಮ್ ಅಪ್ ಟು ಅಲ್ಲಿವರೆಗೂ ಮೂವತ್ತೆಂಟು ಸಾವಿರದ ಐನೂರು ರೂಪಾಯಿ ಪರ್ ಆನ್ ಎಮ್ ವರ್ಷಕ್ಕೆ ಅಲ್ಲಿವರೆಗೂ ನಿಮಗೆ ಕೊಡ್ತಾ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದಕ್ಕೆ ಏನೇನು ಇಂಪಾರ್ಟೆಂಟ್ ಎಲಿಜಿಬಿಲಿಟಿ ಅಂತ ಹೇಳಿದ್ರೆ ಲೈನ್ ಬಂದ್ಬಿಟ್ಟು ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದು ವಿದ್ಯಾರ್ಥಿಗಳಿಗೆ ನೀಟಾಗಿ ನೋಡ್ಕೊಳ್ಳಿ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದು ಬಂದ್ಬಿಟ್ಟು ಡೆಡ್ಲೈನ್ ಆಗುತ್ತೆ ಅಷ್ಟೊಳಗೆ ನೀವು ಅಪ್ಲೈ ಡೆಡ್ ಡೆಡ್ಲೈನ್ ಮೀರಿದ್ರೆ ನಿಮಗೆ ಚಾನ್ಸ್ ಇರೋದು ಕಡಿಮೆ ಓಪನ್ ಫಾರ್ ಇಂಡಿಯನ್ ನ್ಯಾಷನಲ್ಸ್ ಅಲ್ಲಿ ಓಕೆ ನೀವು ಇಂಡಿಯಾದ ಭಾರತದವರು ಮಾತ್ರ ಆಗಿರೋ ಅಪ್ಲೈ ಮಾಡ್ಬೋದು ಎಲ್ಲ ಆದ್ರೆ ಭಾರತದವರು ಇರ್ತಾರೆ ಮತ್ತು ಬಂದ್ಬಿಟ್ಟು ನೀವು ನಿಮ್ಮ ತಂದೆ ತಾಯಿ ಕಳ್ಕೊಂಡಿರ್ಬೋದು ಕಳ್ಕ ಕಳ್ ನೀವು ನಿಮ್ಮ ತಂದೆ ತಾಯಿ ಅಥವಾ ಪೇರೆಂಟ್ಸ್ಗಳು ನಿಮ್ಮ ಅವರು ಇರಲ್ಲ ಲಾಸ್ಟ್ ನೀವು ಕಳ್ಕೊಂಡಿರ್ತೀರಾ ಅಥವಾ ಅರ್ನಿಂಗ್ ಫ್ಯಾಮಿಲಿ ಮೆಂಬರ್ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬರು ದುಡಿಯೋ ವ್ಯಕ್ತಿಯನ್ನು ನೀವು ಕಳ್ಕೊಂಡಿರ್ತೀರ ಸಿನ್ಸ್ ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತರ ಗಂಟ ಅಥವಾ ನೀವು ಅರ್ನಿ ನಿಮ್ಮ ಅರ್ನಿಂಗ್ ಫ್ಯಾಮಿಲಿಯಲ್ಲಿ ಯಾರು ನಿಮ್ಮ ಫ್ಯಾಮಿಲಲ್ಲಿ ಯಾರೋ ಒಬ್ಬರು ಅರ್ನಿಂಗ್ ಇರ್ತಾರೆ ಅವರು ನಮ್ಮ ಜಾಬ್ ಅಥವಾ ಎಂಪ್ಲಾಯ್ಮೆಂಟ್ ಕರ್ಕೊತಿರ್ತಾರೆ ಕೋವಿಡ್ ನೈನ್ಟೀನಲ್ಲಿ ಅವರು ಎರಡು ಎಲಿಜಿಬಲ್ ಆಗಿದ್ದಾರೆ ಒಬ್ಬರು ನಿಮ್ಮ ತಂದೆ ತಾಯಿ ತಂದೆ ತಾಯಿ ತಂದೆ ತಾಯಿ ಅಥವಾ ನಿಮ್ಮ ಗಾರ್ಡಿಯನ್ ಅಥವಾ ನಿಮ್ಮ ಗೋಸ್ಕರ ದುಡಿಯೋರು ಯಾರೊಬ್ಬರು ಕೆಲಸ ಕಳ್ಕೊಂಡಿದ್ರೆ ಅಥವಾ ಯಾರು ಒಬ್ಬರು ತೀರ್ಕೊಂಡಿದ್ರೆ ವಿದ್ಯಾರ್ಥಿಗಳಿಗೆ ಅವೈಲೇಬಲ್ ಇರುತ್ತೆ ಯಾರು ವಿದ್ಯಾರ್ಥಿಗಳಂದರೆ ಒಂಬತ್ತು ಟು ಟ್ವೆಲ್ದು ಮತ್ತು ಅಂಡರ್ ಗ್ರಾಜುವೇಟ್ಸ್ ಕೋರ್ಸ್ಗಳು ಯಾರ್ಯಾರು ಡಿಗ್ರಿ ಇದ್ದಾರೆ ಅವರಿಗೆಲ್ಲ ಡಿಗ್ರಿ ಮಸ್ಟ್ ಡಿಗ್ರಿ ಅವರಿಗೆಲ್ಲ ಜನರಲ್ ಮತ್ತು ಪ್ರೊಫೆಷನಲ್ ಕೋರ್ಸ್ಗಳಿಗೆ ಮಾಮೂಲಿ ಕೋರ್ಸ್ಗಳಿಗೆ ಕೂಡ ಬರ್ತವೆ ಈ ಯಾರಿಗೆ ಅದು ಎಲೆಜೆಲ್ಲ ಅಂದರೆ ಈಗ ಯಾರು ಸ್ಟಡಿ ಮಾಡ್ತಾ ಇದ್ದಾರೆ ಅವರಿಗೆ ಜೋಬಲ್ಲ ನೀವು ಸ್ಟಡಿ ಮಾಡಿ ಮುಗಿಸಿದ್ರೆ ಎಲಿಜಿಬಲ್ ಇಲ್ಲ ಈಗ ಈ ಪ್ರೆಸೆಂಟು ಈಗಲೂ ಕೂಡ ಸ್ಟಡಿ ಮಾಡ್ತಿದ್ರೆ ಅವರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ನಿಮ್ಮದು ಆನ್ಯಲ್ ಇನ್ಕಮ್ ಬಂದ್ಬಿಟ್ಟು ಆರು ಲಕ್ಷಕ್ಕಿಂತ ಮೇಲ್ ಇರೋಂಗಿಲ್ಲ ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಫಾರ್ ಆಲ್ ಎಲ್ಲ ವ್ಯಾಸಿ ನಿಮ್ಮದು ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅವ್ರು ಮಾತ್ರ ಎಲಿಜಿಬಲ್ ಇದು ಚಿಲ್ಡ್ರನ್ಸ್ ಆಫ್ ಎಂಪ್ಲಾಯ್ಸ್ ಆಫ್ ಎಸ್ ಬಿ ಐ ಜನರಲ್ ಬಡ್ಡಿ ಫಾರ್ ಸ್ಟಡಿ ಆರ್ ನಾಟ್ ಎಲಿಜಿಬಲ್ ಯಾರು ವಿದ್ಯಾರ್ಥಿಗಳು ಎಸ್ ಪಿ ತಮ್ಮ ತಂದೆ ತಾಯಿ ಅಥವಾ ಯಾರು ಎಸ್ ಪಿ ಎಲ್ ಕೆಲಸ ಮಾಡ್ತಿದ್ರೆ ಎಸ್ ಪಿಯಲ್ಲಿ ಅಥವಾ ಬಡ್ಡಿ ಫಾರ್ ಸ್ಟಡಿಯಲ್ಲಿ ಮಾಡಿದರೆ ಅವರು ಎಲಿಜಿಬಲ್ ಇಲ್ಲ ಎಕ್ಸೆಪ್ಟ್ ಎಸ್ ಪಿ ಮತ್ತು ಬಡ್ಡಿ ಫಾರ್ ಸ್ಟಡಿಯಲ್ಲಿ ಯಾರಾದರೂ ನಿಮ್ಮ ತಂದೆ ತಾಯಿಯವರು ಎಂಪ್ಲಾಯ್ಮೆಂಟ್ ಮಾಡ್ತಿಲ್ಲ ಅವರಿಗೆ ಎಲಿಜಿಬಲ್ ಇರುತ್ತೆ ಸ್ಕಾಲರ್ಶಿಪ್ ಎಷ್ಟು ಕೊರೋದ್ನಿ ಅಂತ ನಮಗೆ ಡೌಟ್ ಇರುತ್ತೆ ಅದರ ಕೂಡ ಮೆನ್ಷನ್ ಮಾಡಿದ್ದಾರೆ ಒಂಬತ್ತರಿಂದ ಹನ್ನೆರೇ ತರಗತಿ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಬರುತ್ತೆ ಒಂಬತ್ತರಿಂದ ತರಗತಿ ತರಗತಿದ್ಯಾರ್ಥಿಗಳಿಗೆ ಇಪ್ಪತ್ತೊಂಬತ್ತು ಐನೂರು ರೂಪಾಯಿ ಬರುತ್ತೆ ಮತ್ತು ಗ್ರಾಜುಯೇಷನ್ ವಿದ್ಯಾರ್ಥಿಗಳಿಗೆ ಮೂವತ್ತೆಂಟು ಸಾವಿರದ ಐನೂರು ರೂಪಾಯಿ ಬರುತ್ತೆ ಅರ್ಥ ಆಯಿತಾ ಅರ್ಥ ಆಯಿತು ಅಂತ ನಂತರ ಬಂದ್ಬಿಟ್ಟು ಬಂದುಬಿಟ್ಟು ನಿಮಗೆ ಆಡೋ ಏಜ್ ಕೊಡ್ತಾರೆ ಅಂದರೆ ಒಂದು ನಿಮಿಷ ನಿಮ್ಮ ಸ್ಕಾಲಾರ್ಶಿಪ್ಬೇ ಎಷ್ಟು ಕೊಡ್ತಾರೆ ಅಂದರೆ ಇನ್ಕ್ಲೂಡಿಂಗ್ ಕಂಪ್ಯೂಟರ್ ಮತ್ತು ಟ್ಯಾಬ್ಲೆಟ್ ಮತ್ತು ಮೊಬೈಲ್ ಅಲೌನ್ಸು ಎಲ್ಲ ಕೊಟ್ಟರೆ ಉಪ್ಪು ಎರಡು ಸಾವಿರದ ಐನೂರು ರೂಪಾಯಿ ಬೆನಿಫಿಷ್ ನಿಮಗೆ ಎಂಟು ಸಾವಿರದ ಐನೂರು ರೂಪಾಯಿಗೆ ನಿಮಗೆ ಲ್ಯಾಪ್ಟಾಪಿಗೆ ಕಂಪ್ಯೂಟರಿಗೆ ಮೊಬೈಲ್ ಅಲೋನ್ಸಿಗೆಲ್ಲ ಕೊಡ್ತಾರೆ ಮತ್ತು ಅವ್ರುಬಿಟ್ಟು ಸ್ಕಾಲರ್ಶಿಪ್ನ ನೀವು ಏನು ಕೊಟ್ಟಿಗೆ ನೋಡ್ಬೋದು ಮಾಡೋ ಮಾಡ್ಕೋಬೋದು ಅಂದರೆ ನೀವು ಟ್ಯೂಷನ್ ಫೀಸ್ಗಳಿಗೆ ಅಥವಾ ಹಾಸ್ಟೆಲ್ ಫೀಸ್ ಫೀಸ್ಗಳಿಗೆ ಇಂಟರ್ನೆಟ್ಗಳಿಗೆ ಬುಕ್ಸ್ಗಳಿಗೆ ಸ್ಟೇಷನರಿಗಳಿಗೆ ಅನರಿಗಳಿಗೆ ನೀವು ಮಾಡ್ಬೋದು ಇದಕ್ಕೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ನಿಮಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಸ್ಯಾಲರಿ ಸ್ಲಿಪ್ಪು ಅಥವಾ ಫಾರ್ಮ್ ಸಿಕ್ಸ್ಟೀನು ಅಥವಾ ಇನ್ಕಮ್ ಕಾರ್ಡ್ ಸರ್ಟಿಫಿಕೇಟ್ ಅಥವಾ ಐ ಟಿ ಆರ್ ಈ ಥರ ನಿಮಗೆ ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಬೇಕಾಗಿರುತ್ತೆ ಅಂದ್ಬಿಟ್ಟು ನಿಮ್ಮದು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ ಅಂತ ಅಂದ್ಬಿಟ್ಟು ಕರೆಂಟ್ ಅಕಾಡೆಮಿಕ್ ಇರ್ ಅಡ್ಮಿಷನ್ ಪ್ರೂಫ್ ಅಂದರೆ ನೀವು ಈ ವರ್ಷ ಅಡ್ಮಿಷನ್ ಆಗಿದೆ ಅನ್ನೋಕ್ಕೆ ಒಂದು ಪ್ರೂಫ್ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಫ್ರೀ ಫ್ರೀ ರೆಸಿಟ್ ಅಥವಾ ಅಡ್ಮಿಷನ್ ಲೆಟರ್ ಅಥವಾ ಇನ್ಸ್ಟಿಟ್ಯೂಷನ್ ಐಡೆಂಟಿಫಿಕೇಟ್ ಕಾರ್ಡ್ ಅಥವಾ ಬೋನೋಫಿ ಸರ್ಟಿಫಿಕೇಟ್ ಕೂಡ ಬೇಕಾಗಿರುತ್ತೆ ಅಂತ ಅಂದ್ಬಿಟ್ಟು ಪ್ರೂಫ್ ಆಫ್ ಕ್ರಿಸಿಸ್ ಅಂದರೆ ನಿಮ್ಮ ಡೆತ್ ಸರ್ಟಿಫಿಕೇಟು ಪೇರೆಂಟ್ಸ್ಗಳು ಅಥವಾ ನಿಮ್ಮ ತಂದೆ ತಾಯಿಗಳು ಜಾಬ್ ಹಾಕೊಂಡರೆ ಅನ್ನೋಕ್ಕೆ ಒಂದು ಪ್ರೂಫ್ ಬೇಕಾಗಿರುತ್ತೆ ಯಾಕಂದರೆ ವಿತೌಟ್ ಪ್ರೂಫ್ ಫರ್ ಸ್ಕಾಲರ್ಶಿಪ್ ಕೊಡಲ್ಲ ಎಲಿಜಿಬಿಲಿಟಿ ಮೇನ್ ಮ್ಯಾಂಡೇಟಿ ಬಂದ್ಬಿಟ್ಟು ನಮ್ಮ ತಂದೆ ತಾಯಿಗಳು ಅಥವಾ ಯಾರಾದರೂ ಗಾಡಿನಗಳು ಇರಲಿಲ್ಲ ತೀರೋ ಹೋಗಿದ್ದಾರೆ ಕೋವಿಡ್ ಇಂದ ಅಥವಾ ಕೆಲಸ ಕಳ್ಕೊಂಡಿದ್ದಾರೆ ಅಂದರೆ ಅವರಿಗೆ ಮಾತ್ರ ಸಿಗೋ ಸ್ಕಾಲರ್ಶಿಪ್ಪು ಅದಕ್ಕೋಸ್ಕರ ಇದು ನಿಮ್ಮ ಪ್ರೂಫ್ ಆಫ್ ಕ್ರಿಸಿಸ್ ನಿಮ್ಮ ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ನಿಮ್ಮ ಪ್ರೂಫ್ ಬೇಕು ನಿಮಗೆ ಜಾಬ್ ಲಾಸ್ ಮಾಡ್ಕೊಂಡಿದ್ದಾರೆ ನೀವು ಕೋಲಿಲ್ಲ ಅನ್ನಕ್ಕೆ ಪ್ರೂಫ್ ಬೇಕು ನಂತರ ಒಂದುಬಿಟ್ಟು ಇಂಪಾರ್ಟೆಂಟ್ ಬಂದುಬಿಟ್ಟು ರೆಫರೆನ್ಸ್ ಫೋನ್ ಪರ್ಸನ್ ಓನ್ ಹೌಸ್ ದ ಫ್ಯಾಮಿಲಿ ಕೆನ್ ಬಿ ಸ್ಕೂಲ್ ಟೀಚರ್ ಡಾಕ್ಟರ್ ಡಬ್ ಕಾಲೇಜರ್ ಗೌರ್ಮೆಂಟ್ ಆಫೀಸರ್ ಇ ಟಿ ಸಿ ಅಂದರೆ ನಿಮಗೆ ತೊಂದರೆ ಇದೆ ಅಂತ ಹೇಳೋಕ್ಕೆ ಒಬ್ರು ರೆಫರೆನ್ಸ್ ಆಗಬೇಕು ಯಾಕಂದರೆ ನೀವು ಒಬ್ಬೊಬ್ಬರು ಫೇಕ್ ಕೂಡ ಮಾಡ್ಬೋದು ಅದಕ್ಕೆ ಒಬ್ಬ ರೆಫರೆನ್ಸ್ ಆಗಿರಬೇಕು ಫಾರ್ ಎಕ್ಸಾಂಪಲ್ ಒಂದುಬಿಟ್ಟು ಯಾವ್ದಾದ್ರು ಸ್ಕೂಲ್ ಟೀಚರ್ ಆಗಿದ್ರು ಆಗುತ್ತೆ ಅಥವಾ ಡಾಕ್ಟರ್ ಆಗಿರುತ್ತೆ ಹೆಡ್ ಆಫ್ ಸ್ಕೂಲ್ ಆಗಿರುತ್ತೆ ಕಾಲೇಜ್ ಆಗಿರುತ್ತೆ ಅಥವಾ ಗೌರ್ಮೆಂಟ್ ಆಗಿರುತ್ತೆ ಇ ಟಿ ಟಿಸಿ ಯಾರೊಬ್ಬರು ವಿದ್ಯ ಯಾರೊಬ್ಬರು ರೆಫರೆನ್ಸ್ ಆಗಿರಬೇಕು ನಿಮಗೆ ಇದು ಹೌದು ಇದರ ತೊಂದರೆ ಅಂದರೆ ಸಾಕ್ಷಿ ತರ ಇರಬೇಕು ಯಾರೊಬ್ಬರು ಮೇನ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕು ಮತ್ತು ಕ್ಯಾನ್ಸಲ್ಡ್ ಚೆಕ್ ಬರ್ ಪಾಸ್ಬುಕ್ ಕಾಪಿ ಇರಬಾರ್ದು ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರಲೇಬೇಕು ಇದಕ್ಕೆ ಅಪ್ಲೈ ಮಾಡೋದಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡಿರ್ತೀನಿ ಅಲ್ಲಿಗೆ ಹೋಗಿ ಅಪ್ಲೈ ನಮ್ಮ ಆಪ್ಷಿಂದ ಅಪ್ಲೈ ಮಾಡಿ ನೀವು ಲಾಗಿನ್ ಕೇಳೋಕ್ಕಾಗುತ್ತೆ ನಾವು ಲಾಗಿನ್ ಆಗಿ ನೀವು ಲಾಗಿನ್ ಆಗಿಲ್ಲ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ ಜಸ್ಟ್ ನಿಮ್ಮ ಬಿಟ್ಟು ಇಮೇಲ್ ಐಡಿ ನಿಮ್ಮದು ಮೊಬೈಲ್ ನಂಬರ್ ನಿಮ್ಮ ಜಿಮೇಲ್ ಎಲ್ಲ ಕೇಳುತ್ತೆ ಅದನ್ನು ನೀವು ಜಸ್ಟ್ ರಿಜಿಸ್ಟರ್ ಆಗಬೇಕಾಗುತ್ತೆ ಸಿಂಪಲ್ ಅದರ ನೀವು ನೀವು ಎಸ್ ಪಿ ಜನರಲ್ ಸುರಕ್ಷಾ ಸಪೋರ್ಟ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಪೇಜ್ಗೆ ಹೋಗ್ತೀರಾ ಅಲ್ಲಿ ನೀವು ಸ್ಟಾರ್ಟ್ ಅಪ್ಲಿಕೇಶನ್ ಕ್ಲಿಕ್ ಮಾಡ್ತೀರಾ ಅಲ್ಲಿ ನಿಮಗೆ ಏನೇನು ಡಾಕ್ಯುಮೆಂಟ್ ಕೇಳಬೇಕು ಅದು ಕೇಳುತ್ತೆ ನಿಮಗೆ ಏನು ಡಾಕ್ಯುಮೆಂಟ್ ಕೇಳ್ತೀರಾ ಅಪ್ಲೋಡ್ ಮಾಡ್ತೀರಾ ಅಥವಾ ಬಂದ್ಬಿಟ್ಟು ಅಸೆಪ್ಟ್ ಕಂಡೀಷನ್ ಅಂತ ಇರುತ್ತೆ ನೀವೆಲ್ಲ ಗೊತ್ತಿರುತ್ತೆ ಸ್ಕಾಲರ್ಶಿಪ್ಪಲ್ಲಿ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಬಂದ್ಬಿಟ್ಟು ನೀವು ಡೀಟೇಲ್ನ ಕರೆಕ್ಟಾಗಿ ಶೋ ಮಾಡಿ ಡೀಟೇಲ್ ಕರೆಕ್ಟಾಗಿ ಇದೆ ಅಂತ ನೀವು ಜಸ್ಟ್ ನೋಡಬೇಕಾಗುತ್ತೆ ನೀವು ಡೀಟೇಲ್ ಕರೆಕ್ಟಾಗಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಜಸ್ಟ್ ಸಿಂಪಲ್ಲು ಫಾರ್ ಕ್ವೈರಿ ಏನಾದ್ರೆ ನಿಮಗೆ ನಂಬರ್ ಕಾಣ್ತಿದೆ ಈ ನಂಬರ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಇನ್ ಕೇಸ್ ಎನಿ ಕ್ವೈರೀಸ್ ಪ್ಲೀಸ್ ರೀಚ್ ಔಟ್ ಅಂದರೆ ಪ್ಲಸ್ ನೈನ್ ಒನ್ 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 ಫೋರ್ ತ್ರೀ ಜೀರೋ ನೈನ್ ಡಬಲ್ ಟು ಫೋರ್ ಏಯ್ಟ್ ಅದ್ರೂ ಕಾಂಟ್ಯಾಕ್ಟ್ ಮಾಡಿ ಮಂಡೇ ಟು ಫ್ರೈಡೆ ಹತ್ತು ಎಮ್ ಇಂದ ಎಮ್ ಎಂ ಇರ್ತಾರೆ ನೀವು ಇನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಎಸ್ ಬಿ ಐ ಜನರಲ್ ಸ್ಕಾಲರ್ಶಿಪ್ ಬಟ್ ಬಡ್ಡಿ ಫಸ್ಟ್ ಡೇಟ್ ಕಮ್ಮನ ನೀವು